ಇಲ್ಲಿ ನಾರಾಯಣೀಯ ಚರಿತ್ರೆಯನ್ನು ಇನ್ನು ಸ್ವಲ್ಪ ನಾವು ತಿಳಿದುಕೊಳ್ಳುವುದು ಉಪಯುಕ್ತವಾದೀತು. ಮೌದ್ಗಲ್ಯ ಪತ್ನಿ ಇವಳು ನಾರಾಯಣಿ, ನಳನ ಮಗಳು ಇಂದ್ರಸೇನೆ. ಕ್ಷತ್ರಿಯರು ಬ್ರಾಹ್ಮಣರು ಪರಸ್ಪರ ವಿವಾಹವಾಗ್ತಿದ್ದ ಕಾಲ ಅದು. ಮುದ್ಗಲ ಮಹರ್ಷಿ ಮಹಾ ತಪಸ್ವಿಯಾಗಿದ್ದವನು ಯೋಗೀಶ್ವರ. ಪತ್ನಿಯನ್ನು ಪರೀಕ್ಷೆ ಮಾಡಬೇಕು ಅಂತ ಕುಷ್ಠರೋಗಿಯ ಶರೀರವನ್ನು ಪಡೆದುಕೊಳ್ತಾನೆ. ಶಾಸ್ತ್ರ ಪ್ರಕಾರ ಪತ್ನಿಯಾದವಳು, ಧರ್ಮಪತ್ನಿಯಾದವಳು ಪತಿಯ ಭುಕ್ತಶೇಷವನ್ನು ಉಣ್ಣಬೇಕು. ಎಲೆಯಲ್ಲಿ ಭೋಜನಾಸನದ ಪಾತ್ರೆಯಲ್ಲಿ ಏನು ಬಿದ್ದಿರುತ್ತೆ ಅದನ್ನು ಊಟ ಮಾಡಬೇಕು. ಒಂದು ದಿವಸ ಈ ಮುದ್ಗರನ ಕೈ ಹೆಬ್ಬೆರಳು ಕುಷ್ಠರೋಗದಲ್ಲಿ ಕೊಳೆತಿದ್ದು ಪಾತ್ರೆಯಲ್ಲಿ ಬಿದ್ದದ್ದನ್ನು ಹೇಸಿಗೆ ಭಾವನೆ ಇಲ್ಲದೆ ಅವಳು ಉಪಯೋಗ ಮಾಡಿದ್ದನ್ನು ನೋಡಿ ತುಂಬ ಸಂತೋಷಪಟ್ಟು ನಿಜರೂಪವನ್ನು ತೋರಿಸಿ ಅವಳನ್ನು ತೃಪ್ತಿಪಡಿಸುವುದಕ್ಕೆ ಅತ್ಯಂತ ಯುವಕನ ಆಕಾರದಲ್ಲಿ ಮೇರುಪರ್ವತ, ಸ್ವರ್ಗ, ಹಿಮಾಲಯ, ಆಕಾಶಗಂಗೆ, ಇಂದ್ರಲೋಕ ಎಲ್ಲ ಕಡೆ ಸಂಚಾರ ಮಾಡಿ ಅನೇಕ ರೂಪದಲ್ಲಿ ಪತ್ನಿಯನ್ನು ತೃಪ್ತಿಪಡಿಸ್ತಾನೆ ಮುದ್ಗಲ ಮಹರ್ಷಿ. ಆದರೆ ಕೊನೆಯಲ್ಲಿ ಮುದ್ಗಲನಿಗೆ ವೈರಾಗ್ಯ ಉಂಟಾಗಿ, ನಾನು ಎಷ್ಟು ದಿವಸ ಗೃಹಸ್ಥಾಶ್ರಮದಲ್ಲಿರೋದು, ನಾನು ನಿನ್ನನ್ನು ಬಿಟ್ಟು ಹೋಗ್ತೇನೆ ತೃಪ್ತಳಾಗಿರು ಅಂತ ಹೇಳಿದಾಗ, ತೃಪ್ತಿಯಾಗದೆ ಈ ನಾರಾಯಣಿ ನನಗಿನ್ನೂ ಬೇಕು, ನನಗಿನ್ನೂ ಬೇಕು, ಭೋಗದಾಸೆ ಅಳಿಲಿಲ್ಲ ಅಂತ ಹೇಳಿದಾಗ ಗಂಡನಾದ ಮುದ್ಗಲನೇ ಅವಳನ್ನು ಶಪಿಸ್ತಾನೆ. ಋಷಿಪತ್ನಿಯಾಗಿ ನಿನಗೆ ಋಷಿ ಜ್ಞಾನ ಬರಲಿಲ್ಲ, ನೀನು ಮನುಷ್ಯಳಾಗಿ ಹುಟ್ಟು, ಏಕಕಾಲಕ್ಕೆ ಐವರು ಗಂಡಂದರನ್ನು ಪಡೆದುಕೊಂಡು ಅಲ್ಲಿ ತೃಪ್ತಿ ಪಡಿ ಎಂಬುದಾಗಿ ಶಾಪ ಕೊಟ್ಟದ್ರಿಂದ ಇಲ್ಲಿ ದ್ರುಪದ ಪುತ್ರಿ ರೂಪದಲ್ಲಿ ನಾರಾಯಣಿ ಬಂದಿದ್ದಾಳೆ. ಇದು ಒಂದು ಕಥೆ. ಎರಡನೇದು, ಇವಳು ಮುಂದಿನ ಜನ್ಮದಲ್ಲಿ ಹಿಮಾಲಯದಲ್ಲಿ ಶಂಕರನನ್ನು ಕುರಿತು ಪಂಚಾಗ್ನಿ ತಪಸ್ಸನ್ನು ಮಾಡಿದಳು. ಪಂಚಾಗ್ನಿ ತಪಸ್ಸು ಮಾಡಿದಾಗ ಶಿವ ಪ್ರತ್ಯಕ್ಷನಾದ. ಏನು ಬೇಕು ಅಂತ ಕೇಳಿದರೆ, ಗಂಡ ಬೇಕು, ಸುಖ ಕೊಡುವ ಗಂಡ ಎಂಬ ಮಾತನ್ನು 5 ಸಲ ಒಂದೇ ಸಮ ಪತಿಮ್ಮೇ ದೇಹಿ ಪತಿಂದೇಹಿ 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 5 ಸಲ ಹೇಳಿದ್ರಿಂದ ಶಂಕರ ಹೇಳಿದ, ಐವರು ಗಂಡಂದರಾಗ್ತಾರೆ ಅಂತ ಶಂಕರ ಇವಳ ಅಭಿಪ್ರಾಯಕ್ಕೆ ಮಣಿದು ವರ ಕೊಟ್ಟದ್ದು ಒಂದು ಕಾರಣ ಅಂತ ಹೇಳ್ತಾರೆ ವ್ಯಾಸರು. ಅದಾದ ಮೇಲೆ ಇನ್ನೂ ಅನೇಕ ಕಥೆಗಳು. ಹಿಂದಿನ ಕಲ್ಪದ ಅನೇಕ ಇಂದ್ರರು ಒಬ್ಬರು ತಪ್ಪ ಒಬ್ಬರು ಪರೀಕ್ಷೆ ಮಾಡುವುದಕ್ಕೆ ಹಿಮವತ್ ಪರ್ವತಕ್ಕೆ ಹೋಗಿ ಗುಹೆಯಲ್ಲಿದ್ದಂತಹ ಶಿವಪಾರ್ವತಿಯರ ಭೋಗವನ್ನು ಕಣ್ಣಿಂದ ನೋಡಿದ್ದಕ್ಕಾಗಿ ಒಬ್ಬೊಬ್ಬರು ಕಲ್ಲಿನ ರೂಪವನ್ನು ತಳೆಯುತ್ತಾರೆ. ಅವರ ಶಾಪ ವಿಮೋಚನೆಗೋಸ್ಕರವಾಗಿ ಅವರು ಇಲ್ಲಿ 5 ಇಂದ್ರರು 5 ಪಾಂಡವರಾಗಿ ಹುಟ್ಟುತ್ತಾರೆ. ಶಾಪ ವಿಮೋಚನೆಗೋಸ್ಕರವಾಗಿ ದ್ರೌಪದಿ ಅವರ ಪತ್ನಿಯಾಗಿ ಹುಟ್ಟಿ ಬರ್ತಾಳೆ ಎಂಬುದು ಒಂದು ಕಥೆ. ಇದೆಲ್ಲ ಅನೇಕ ಕಥೆಗಳು ಸೇರಿಕೊಂಡದ್ರಿಂದ ಇದು 5 ವಿವಾಹ, ಇದು ಶಾಸ್ತ್ರಕ್ಕೆ ವಿರುದ್ಧವಿಲ್ಲ ಎಂಬುದಾಗಿ ಇಲ್ಲಿ ನಿರ್ಣಯವನ್ನು ಕೊಡ್ತಾಳೆ. ಇಂದ್ರಾಣಿ, ಸ್ವಾಹ, ರೋಹಿಣಿ, ದಮಯಂತಿ, ಭದ್ರೆ, ಅರುಂಧತಿ, ಲಕ್ಷ್ಮೀ ಅವರೆಲ್ಲರ ಅಂಶಗಳೂ ಸೇರಿದ್ದವು ದ್ರೌಪದಿಯಲ್ಲಾದ್ದರಿಂದ ಒಬ್ಬೊಬ್ಬ ಹಿಂದಿನ ಇಂದ್ರನು ತನ್ನ ತನ್ನ ಪತ್ನಿಯ ಅಂಶದಲ್ಲಿ ದ್ರೌಪದಿಯನ್ನು ಅನುಭವಿಸಿದರೆ ಹೊರತು ಇದು ಒಂದೇ ಹೆಂಗಸಿಗೆ 5 ಜನ ಗಂಟು ಬಿದ್ದ ಕಥೆ ಅಂತ ನಾವು ತಿಳ್ಕೊಳ್ಳಬಾರದು ಅಂತ ಇಲ್ಲಿ ಈಗ ಅನೇಕ ನಿಯಮಗಳನ್ನು ಹೇಳ್ತಾರೆ. ಇವು 7 ಈ ವಿಷಯಗಳು ಒಪ್ಪದೇ ಇದ್ದವರಿಗೆ ಇಲ್ಲಿ ನಾವು ಒಂದು ವೇದಾಂತ ಮರ್ಮವನ್ನು ತಿಳಿಸಬೇಕಾಗಿದೆ. ಲೋಕದಲ್ಲಿ
ಇಡೀ ಮಹಾಭಾರತ ಸಾಂಕೇತಿಕ ಕಥೆಯನ್ನು ವಿವರಿಸೋ ಒಂದು ಪ್ರಸಂಗ ಇದು. ಮಹಾಭಾರತದಲ್ಲಿ ಶ್ರೀಕೃಷ್ಣನೇ ಪರಮಾತ್ಮ, ದ್ರೌಪದಿಯೇ ಜೀವಾತ್ಮ ತತ್ವ. ಇದು ಅಯೋನಿಜ ತತ್ವ, ಹುಟ್ಟು ಸಾವಿಲ್ಲದ್ದು. ಪಂಚಪಾಂಡವರು ನಮ್ಮ ಶರೀರದಲ್ಲಿಯೇ ಇರತಕ್ಕಂಥ 5 ಪ್ರಾಣಗಳು ಅಥವಾ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು. ಧೃತರಾಷ್ಟ್ರನೇ ಇಲ್ಲಿ ತನಗೆ ಅಧಿಕಾರವಿಲ್ಲದೆ ಅಧಿಕಾರ ಚಲಾಯಿಸ್ತಾ ಇರತಕ್ಕಂಥ ಅಹಂಕಾರ ಮಮಕಾರ ತತ್ವ, ಗಾಂಧಾರಿ ಮಾತ್ಸರ್ಯ ತತ್ವ, ದುರ್ಯೋಧನ ಲೋಭಕ್ರೋಧಗಳು, ದುಶ್ಯಾಸನ ಕಾಮತತ್ವ, ಕರ್ಣ ಮದ, ಶಕುನಿ ಮಾತ್ಸರ್ಯ. ಇಂಥ 100 ತಮ್ಮಂದರನ್ನಿಟ್ಟುಕೊಂಡಂಥ ದುರ್ಯೋಧನ ಅವಿದ್ಯೆಯ ರೂಪಾಂತರಗಳಾಗಿ ತೋರ್ತಾನೆ. ಭೀಷ್ಮದ್ರೋಣ ಕೃಪಾಚಾರ್ಯ ಅಶ್ವತ್ಥಾಮಾದಿಗಳು ಜೀವಾತ್ಮನ ಶೌರ್ಯ ವೀರ್ಯ ಪರಾಕ್ರಮಗಳಾಗಿದ್ದರು. ಆಪತ್ಕಾಲದಲ್ಲಿ ದ್ರೌಪದಿಯನ್ನು ಯಾತ ಕಾಪಾಡೋದಿಲ್ಲ ಅಂದರೆ ಪರಮಾತ್ಮನ ಹೊರತು ಜೀವಾತ್ಮನ ಯಾರೂ ಸಂರಕ್ಷಣೆ ಮಾಡೋದಿಲ್ಲ. ಆದ್ದರಿಂದ ಜೀವಾತ್ಮನು ಸೌಖ್ಯದಲ್ಲಿರುವಾಗ ವಿದುರನೆಂಬ ವಿವೇಕ ಶರೀರದಲ್ಲಿದ್ದು ಎಚ್ಚರಿಸಿದರು. ಅವಿದ್ಯೆ ಪ್ರಬಲವಾಗಿದ್ದಾಗ ಪಂಚಪ್ರಾಣಗಳು ಇಂದ್ರಿಯಗಳು ಪತ್ನಿಯನ್ನೇ ಇಟ್ಟು ಜೂಜಾಡುವಂಥ ಜೀವಾತ್ಮನನ್ನು ಈ ದೇವಾಸುರ ಯುದ್ಧದಲ್ಲಿ ಜೂಜಿಗಿಟ್ಟು ಸೋತು ಬಿಡ್ತಾರೆ. ಆಗ ದ್ರೌಪದಿ ಮರದನಭ್ಯುದಯದಲ್ಲಿ ನೀನೆಂದರಿವೆ ನಾಪತ್ತಿನಲ್ಲಿ ಎಂಬಂತೆ ಪ್ರಪತ್ತಿ ಮಾಡಿದಾಗ ಪ್ರಪತ್ತಿಗೆ ಒಲಿದ ಭಗವಂತ ದ್ರೌಪದಿಯನ್ನು ಸಂರಕ್ಷಣೆ ಮಾಡ್ತಾನೆ. ಪಂಚಪಾಂಡವರಲ್ಲ, ನಮ್ಮ ಶರೀರದಲ್ಲಿರ ಜೀವಾತ್ಮನನ್ನು ನಮಗೆ ದೇವರು ಕೊಟ್ಟಿರ್ತಕ್ಕಂಥ ಯಾವುದೇ ಶಕ್ತಿಗಳು ನಮ್ಮನ್ನು ಕಾಪಾಡುವುದಿಲ್ಲ, ದೇವರೇ ಕಾಪಾಡ್ತಾನೆ ಎನ್ನುವ ಈ ಶರಣಾಗತಿಯ ತತ್ವವನ್ನು ಶ್ರೀಮನ್ಮಹಾಭಾರತ ಎಷ್ಟು ಚೆನ್ನಾಗಿ ತಿಳಿಸುತ್ತೆ ಅಂದರೆ ಮುಂದೆ ಉದ್ಯೋಗ ಪರ್ವದ ಕಥೆಯಲ್ಲಿ ಇದನ್ನು ನಾವು ಕಾಣ್ತೇವೆ. ಪಾಂಡವರು ತಾವಾಗಿಯೇ ತುಂಬ ಪ್ರಯತ್ನ ಪಡ್ತಾರೆ ತಮ್ಮ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಎಂಬುದಾಗಿ. ಅವರು ಎಷ್ಟು ಪ್ರಯತ್ನ ಪಟ್ಟರೂ ಶಿವನನ್ನು ಗೆಲ್ತಾನೆ ಅರ್ಜುನ, ದುರ್ವಾಸರನ್ನು ಗೆಲ್ತಾರೆ ದ್ರೌಪದಿ, ಇನ್ನೂ ಅನೇಕ ಪರೀಕ್ಷೆಗಳು ನಡೆಯುತ್ತವೆ. ಆ ಯಾವ ಪರೀಕ್ಷೆಯಲ್ಲಿಯೂ ಬಗ್ಗದೆ ಕೊನೆಯಲ್ಲಿ ಸೋತು ತ್ರಾಹಿ ಎಂಬುದಾಗಿ ದ್ರೌಪದ್ಯ ಸಹಿತ ಸರ್ವೇ ನಮಶ್ಚಕ್ರು ಜನಾರ್ದನಂ. ಅಲ್ಲಿಂದ ಮುಂದಕ್ಕೆ ವನಪರ್ವದಿಂದ ಮುಂದಕ್ಕೆ ಅಜ್ಞಾತವಾಸವು ನಡೆದು ದೇಹದಲ್ಲೇ ಇರತಕ್ಕಂಥ ಜೀವಾತ್ಮ ದೇಹಶಕ್ತಿಗಳೇ ವಶವಾಗಿ ಯಾರೂ ಕಾಪಾಡದೇ ಇದ್ದಾಗ ಶರಣಾಗತಿ ಮಾಡಿದ ಮೇಲೆ ಭಗವಂತ ಹೇಳ್ತಾನೆ, ಇನ್ಮೇಲೆ ನನ್ನ ಯೋಗ ಆರಂಭವಾಗುತ್ತೆ, ನೀ ಮಾಡುವ ಎಲ್ಲ ಕರ್ಮಯೋಗ ಜ್ಞಾನಯೋಗ ಮುಗಿಯಿತು ಅಂತೇಳಿ ದ್ರೌಪದಿಗೋಸ್ಕರವಾಗಿ ದೇವಪತೆ ಹಿಮವಾನ್ ಶೀರ್ಯೇತಿ ಎಲೆ ದ್ರೌಪದಿ ನನ್ನ ಪ್ರತಿಜ್ಞೆಯನ್ನು ಕೇಳು, ದೇವಪತೆ ಆಕಾಶ ಕಳಚಿ ಬಿದ್ದರೂ ಬೀಳ್ಬೋದು, ಹಿಮವಾನ್ ಶೀರ್ಯೇತಿ ಹಿಮವಂತ ಪರ್ವತ ಚೂರು ಚೂರಾಗ್ಬೋದು, ಪೃಥಿವಿ ಶಕಲಿ ಭವೇತ್ ಭೂಮಿ ಒಡೆದು ಚೂರಾಗ್ಬೋದು, ಶುಷ್ಯೇತ್ ತೋಯನಿಧಿ ಕೃಷ್ಣೇ ಸಮುದ್ರ ಒಣಗಿ ಹೋಗ್ಬೋದು, ನಮೇ ಮೋಘಂ ವಚೋ ಭವೇತ್ ನನ್ನ ಮಾತು ಸುಳ್ಳಾಗೋದಿಲ್ಲ, ನಿನ್ನ ಗಂಡಂದ್ರ ಕೈ ಬಿಟ್ಟರು ನಿನ್ನ ಮುಡಿಯನ್ನು ನಾನು ಮುಡಿತೇನೆ ತಂಗಿ ಅಂತ ಏನು ಪ್ರತಿಜ್ಞೆ ಮಾಡ್ತಾನೆ. ಇದು ಭಗವಂತ ಸಕಲ ಜೀವಗಳನ್ನು ಸಂರಕ್ಷಣೆ ಮಾಡುವಂಥ ಮಹಾವಾಕ್ಯ ಇದು. ರಾಮಾಯಣದಲ್ಲಿ ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿಯೇ ತದ್ವ್ರತಂ ಮಮ. ಆ ವಾಕ್ಯಕ್ಕೂ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆಯಲ್ಲಿ ಕೊನೆಯ ವಾಕ್ಯ 18ನೇ ಅಧ್ಯಾಯದ 66ನೇ ಶ್ಲೋಕ, ಆ ವಾಕ್ಯಕ್ಕೆ ಸಂವಾದಿಯಾದ ಶ್ಲೋಕ ಇಲ್ಲಿ ಕೃಷ್ಣ ಮಾಡತಕ್ಕ ಪ್ರತಿಜ್ಞೆ. ಆದ್ದರಿಂದ ಭೂತಪಂಚಕ ಪೃಥಿವ್ಯಾದಿಗಳು, ದೇವತಾ ಪಂಚಕ ಅಗ್ನ್ಯಾದಿಗಳು, ಅಪು ಪಂಚಕ ಆಪು ಮೊದಲಾದವು, ಪ್ರಾಣಪಂಚಕ ಪಂಚಪ್ರಾಣಗಳು, ಇಂದ್ರಿಯ ಪಂಚಕ ಅನ್ನಮಯಾದಿ ಕೋಶಗಳು 5, ಇವು ಯಾವೂ ಕಾಪಾಡೋದಿಲ್ಲ ಮನುಷ್ಯನನ್ನು. ಪಂಚಪಾಂಡವರು ಈ ಪಂಚಕಗಳು 5 ಕಾಪಾಡೋದಿಲ್ಲ, ಕಾಪಾಡೋವನು ಕೃಷ್ಣ. ಅವನು ಉತ್ ಯೋಗ, ತನ್ನ ಯೋಗವನ್ನು ಆರಂಭ ಮಾಡ್ತಾನೆ. ಮಹಾಭಾರತದಲ್ಲಿ ಸಾರತಮವಾದ್ದು ಭಾರತೇ ಸಾರಂ ಉದ್ಯೋಗಂ, ಉದ್ಯೋಗ ಪರ್ವದ ಕಥೆ ಯಾತಕ್ಕೆ ಅಷ್ಟು ಹೇಳ್ತೇವೆ ಅಂದರೆ ಅಲ್ಲಿಂದ ಕೃಷ್ಣನ ವ್ಯಾಪಾರ ಆರಂಭ. ಅದರೊಳಗೆ ವಿರಾಟ ಪರ್ವದ ತನಕ ಪಾಂಡವರ ವ್ಯಾಪಾರ ಮುಗಿದೋಯಿತು, ಎರಡೂ ಕೈ ಮೇಲೆ ಕೆತ್ತಿಬಿಟ್ಟು ದ್ರೌಪದಿ ನೀನೇ ರಕ್ಷಿಸೋ ಎಂಬುದಾಗಿ ಅದಕ್ಕಾಗಿ ತಾನೇ ಸಾರಥ್ಯವನ್ನು ವಹಿಸಿ ಕಪಟವಾಗಿ ಸಂಧಾನಕ್ಕೋಸ್ಕರವಾಗಿ ತಾನೇ ಹೋಗಿ ಸಂಧಾನ ಮುರಿದು ಬಿದ್ದ ಮೇಲೆ ಅರ್ಜುನನ ಸಾರಥ್ಯ ಕೂತ್ಕೊಂಡು ಮಹಾಭಾರತ ಯುದ್ಧವನ್ನೆಲ್ಲ ಮಾಡಿಸಿ ದುಷ್ಟರನ್ನೆಲ್ಲ ಸದಬಡಿದು ದ್ರೌಪದಿಗೆ ಧರ್ಮರಾಜನ ಜೊತೆಯಲ್ಲಿ ಪಟ್ಟಾಭಿಷೇಕವನ್ನು ಮಾಡ್ತಾನೆ ಎಂಬುದು. ಭಗವಂತ ಹೇಗೆ ಈ ಬಂಧನದಿಂದ ನಮ್ಮನ್ನು ಬಿಡಿಸ್ತಾನೆ ಎನ್ನು ಬಂದು ಮೋಕ್ಷದ ಕಥೆ ಮಹಾಭಾರತ ಅನ್ನುವ ಅಂತರಾರ್ಥವನ್ನು ತಿಳಿಸ್ತಕ್ಕಂಥ ಪ್ರಸಂಗ. ಇದನ್ನು ಈ ಅಧ್ಯಾತ್ಮ ದೃಷ್ಟಿಯಿಂದ ನಾವು ಎಷ್ಟು ನೋಡಿದರೂ ತೀರ ಕಡಿಮೆಯಾಗುತ್ತೆ. ಮಹಾಭಾರತ ವಿಷ್ಣು ಸಹಸ್ರನಾಮ ಸನಸು ಜಾತೀಯ ಅಲ್ಲಲ್ಲಿಯೇ ಬರ್ತಕ್ಕಂಥ ಅನೇಕ ಸ್ತೋತ್ರಗಳನ್ನು ನಾವು ಸೇರಿಸಿಕೊಂಡು
मूल महाभारत कथयन्न सर्वाङ्गसुन्दरवागि नावु अभ्यास माडबेकु ई रीतियल्लि पाण्डवरु द्रौपदियन्नु पडेदुकोंड्रु मुंदिन शुभ मुहूर्तदल्लि द्रौपदी विवाह नडेदु होयितु ऐवरु कै हिडिदु धारेयन्नु स्वीकार माडिदरु महाभारतदल्लि पाण्डवर चेतरिकेगे मुख्यवाद प्रारम्भिक घट्ट इरुवुदे ई द्रौपदी विवाहदल्लि इदक्के आध्यात्मिक अर्थवन्नु हेळिदेवु इदक्के राजकीय अर्थवन्नु नीवु नोडिकोळ्ळबहुदु कोनेयल्लि पाण्डवरिगे उळियुव ऐळु अक्षोहिणि बेंबलदल्लि मोट्टमोदलनेय अक्षोहिणिये द्रुपदनदु एरडनेयदु विराटनदु मूरनेयदु सात्यकियदु इन्नु बेरे बेरे बलगळु जरासंधन मगन कैले ओंदित्तु शिशुपालन मगन कैले ओंदित्तु ई ऐळन्नु सेरिसुवुदक्के साकु बेकागि होयितु ई राजकीय विश्लेषणेयन्न इन्नु मुंदे नावु नोडोण द्रौपदी स्वयंवर कालदल्लि श्रीकृष्ण ऐनु बलवळियन्नु कोट्ट ओंदु दृष्टियल्लि तंगि आगबेकु द्रौपदी वैढूर्यमणि चित्राणि हैमान्याभरणानि च वासांसि च महार्हाणि नानादेश्यानि माधवः कम्बलाजनरत्नानि स्पर्शवन्ति शुभानि च शयनासनयानानि विविधानि महान्ति च वज्रवेणु वैढूर्यवेणु नवरत्नमणिगळेनु बङ्गारदोडवेगळेनु चीनाम्बरगळेनु इन्नू बेरे बेरे बेळे बाळो समुद्रोत्पन्नवाद वस्तुगळेनु होस होस जातिय कम्बळिगळेनु मलगुव हासिगळेनु एनेन कण्डु रूप यौवन दाक्षिण्यैः उपेताश्च स्वलङ्कृताः प्रेष्याः अनेक सहस्र दासदासियरु इवर्नेल्ल बळवळियागि अनेक आनेगळु गजान् विनीतान् भद्रांश्च सदश्वांश्च भद्र अन्नोदु ओन्दु आने जाति हेसरु भद्र मृग मन्द्र रामायणदल्लि बरुत्ते हेसरुगळु अनेक रथ कोटि कोटि रथगळु वीथीकृतं अमेयात्मा प्राहिणोन् मधुसूदनः वीथीकृतं ऊरल्लेल्ल मेरवणिगे माडिसि एनु बळवळि कोट्टिद्देवे नम्म तंगिगे अंत आ ऊरु जन आश्चर्यपडुवंते अवनु द्वारकेयिंदले तंदिद्द अंत हेळिद्दारे द्वारकेयिंद इष्टोंदु ऐश्वर्य तंत तंगि कोडबेकागिद्रे ई मदुवे खंडित आगुत्ते अन्नुव ओंदु नंबिकेयु अर्जुननिगे द्रौपदी सेरताळे एंब विश्वासवु इद्द होरतु कृष्ण इदन्नेल्ल तरुववनल्ल आदरिंद मत्स्यंत्रवन्न अवने हिडिसिद्द अन्नुवुदक्के इदु ओंदु कारणवन्नु नानु हेळबहुदु आदरे धर्मराज इन्नू ब्राह्मण वेषदल्लिद्दाने अर्जुन मुखवन्नु नोडिद नम यावत्तप्प ई ब्राह्मण वेष विसर्जने इल्लियो अमोघवादंत बहुमानगळन्नेल्ल कृष्ण कोट्टुबिट्ट एनु माडोदु एल्लि इडोदु अन्तिळि तत्सर्वं प्रतिजग्राह धर्मराजो युधिष्ठिरः मुदा परमया युक्ता गोविन्दप्रियकाम्यया कृष्णनिगे तृप्तियागलि अन्नुव भावनेयिंद अङ्गीकरिसिद कोडोरेनेनो बळवळि कोड्तारे तगोळ्ळोर् याके तगोबेकु तनगे बेकु अंतल्ल कोडुवनिगे सन्तोषवागलि अन्नो दृष्टियिंद कृष्णन अभिप्रायवन्नु तिळिदु पाण्डवरु अदनेल्लवन्न ओप्पिकोंडरु इदु ओंदु भागद कथे ಇಲ್ಲಿ ಶಲ್ಯನು ಕರ್ಣನು ದುರ್ಯೋಧನನು ಜರಾಸಂಧ ಶಿಶುಪಾಲಾದಿಗಳೆಲ್ಲ ಸೇರಿಕೊಂಡು ಕುಮಂತ್ರವನ್ನು ಆಲೋಚನೆ ಮಾಡ್ತಾರೆ ಓ ನಮಗೆ ಅವಮಾನ ಮಾಡಬೇಕು ಅಂತ ಬ್ರಾಹ್ಮಣರನ್ನು ಕರ್ಕೊಂಡ್ಬಂದು ಹೀಗೆ ಮಾಡಿದರು ಅಂದರೆ ಬ್ರಾಹ್ಮಣರಲ್ಲಿ ಇವರು ಪಾಂಡವರು ಅಂತಿನ್ನೂ ಗೊತ್ತಿಲ್ಲ ದ್ರುಪದರ ಮೇಲೆ ಕೈ ಮಾಡಬೇಕು ಅಂತ ಅಷ್ಟೊಂದು ಜನ ಏನೇನು ಸೈನ್ಯ ತಂದಿದ್ದರು ಆ ಸೈನ್ಯವನ್ನೆಲ್ಲ ಸೇರಿಸಿ ದ್ರುಪದನ ಮೇಲೆ ಕೈ ಮಾಡಲಾಗಿ ಭೀಮ ಅಲ್ಲಿದ್ದ ಮರವನ್ನೇ ಮುರಿದುಕೊಂಡು ಕೈಗೆತ್ತಿಕೊಳ್ತಾನೆ ಅರ್ಜುನ ಬಾಣಪ್ರಯೋಗವನ್ನು ಮಾಡಿ ಇವರಿಬ್ಬರೇ ಸೇರಿ ಅಷ್ಟೂ ಸೈನ್ಯವನ್ನು ಸೋಲಿಸ್ತಾರೆ ಬೇರೆ ಯಾವ ದ್ರುಪದನ ಸೈನ್ಯವನ್ನು ಅವಲಂಬನೆ ಮಾಡದೆ ಭೀಮಾರ್ಜುನರೇ ಇಷ್ಟೊಂದು ಭೂಮಂಡಲದ ದೊರೆಗಳ ಗರ್ವಗಳನ್ನು ಮುರಿದು ಸೈನ್ಯಗಳನ್ನು ಧೂಳಿಪಟ ಮಾಡಲಾಗಿ ಒಬ್ಬೊಬ್ಬರು ಒಂದೊಂದು ದಾರಿಯಿಂದ ತಮ್ಮ ತಮ್ಮ ಊರಿಗೆ ಹೋಗ್ತಾರೆ ಮುಂದೆ ಒಂದು ಆಶ್ಚರ್ಯದ ಕಥೆ ಹಸ್ತಿನಾವತಿಗೆ ಹೋಗಿ ಸೇರಿದರು ಕರ್ಣ ಶಕುನಿ ದುಶ್ಯಾಸನ ದುರ್ಯೋಧನ ಮೊದಲಾದವರು ಈ ಪ್ರಸಂಗದಲ್ಲಿ ವಿದುರ ಬಂದಿರಲಿಲ್ಲ ದ್ರೌಪದಿಯ ಸ್ವಯಂವರದಲ್ಲಿ ಅವನು ಹಾಜರಿರಲಿಲ್ಲ ಗುಟ್ಟು ಗೊತ್ತಾಗಬಾರದು ಅವನಿಗೆ ಗೊತ್ತಾಯಿತು ಆಮೇಲೆ ಅರ್ಜುನನೇ ತಾವು ಪೂರ್ವ ನಿರ್ದೇಶ ಮಾಡಿದಂತೆ ತನ್ನ ಕೌಶಲವನ್ನು ತೋರಿಸಿ ದ್ರೌಪದಿಯನ್ನೇ ಗೆದ್ದುಕೊಂಡ ವಿವಾಹವಾಯಿತು ಸಮಾಚಾರ ಬಂದ ಮೇಲೆ ವಿದುರ ಹೋಗಿ ರಹಸ್ಯದಲ್ಲಿ ಕುರುಡ ದೊರೆ ಧೃತರಾಷ್ಟ್ರನಿಗೆ ಮಹಾರಾಜರೇ ನಮ್ಮ ವಂಶ ಬೆಳೆಯಿತು ಎಂಬುದಾಗಿ ಒಂದು ಮಾತನ್ನು ಹೇಳಿದ ಕುರುಡನಿಗೆ ಅದು ಅರ್ಥವಾಗಲಿಲ್ಲ ಅವನೇನು ತಿಳ್ಕೊಂಡ
ಕುರುವಂಶ ಬೆಳೆಯಿತು ಅಂದರೆ ದುರ್ಯೋಧನನಿಗೆ ದ್ರೌಪದಿ ಸಿಕ್ಕಿದಳು ಅಂತ ತಿಳ್ಕೊಂಡು, ಹಾಗಿದೆ ದ್ರೌಪದಿಗೆ ಭೂಷಣಗಳನ್ನು ವಸ್ತ್ರಾದಿಗಳನ್ನು ಬಹುಮಾನವನ್ನಾಗಿ ಕೊಡು ಎಂಬುದಾಗಿ ಅಪ್ಪಣೆಯನ್ನು ಮಾಡಿದ. ಅದನ್ನು ಗ್ರಹಿಸಿ ವಿದುರ ಹೇಳಿದ, ನಾನೆಂದದ್ದು ವಂಶ ಬೆಳೆಯಿತು ಅಂದರೆ ನಿನ್ನ ಮಗ ದುರ್ಯೋಧನ ಗೆದ್ದ ದ್ರೌಪದಿಯಿಂದ ಅರ್ಥವಲ್ಲ, ಪಾಂಡವರು ಪಾಂಡವರು ಗೆದ್ದರು, ಅರ್ಜುನ ಗೆದ್ದ ಅಂದಾಗ ಬೆಚ್ಚಿ ಬೀಳ್ತಾನೆ, ಮುಖ ಕಪ್ಪಾಗುತ್ತೆ ಧೃತರಾಷ್ಟ್ರನಿಗೆ. ಏನೆಂದೆಯೋ ಧೃತರಾಷ್ಟ್ರ, ಏನೆಂದೆಯೋ ವಿದುರ, ಪಾಂಡವರು ಬದುಕಿದ್ದಾರೇನೋ ಎಂಬುದಾಗಿ ಕ್ಷಣ ಮಾತ್ರದಲ್ಲಿ ಸಂದರ್ಭಕ್ಕೆ ಹೊಂದಿಕೊಂಡು, ಪಾಂಡವರು ಸಾಯಲಿಲ್ಲವೇ, ಅರಗಿನ ಮನೆಯಲ್ಲಿ ಬೆಂದು ಹೋದ್ರಲ್ಲ ಅಂತ ಕೇಳಿದಾಗ, ನಿನ್ನ ಕಪಟವನ್ನು ಸಾಕು ಮಾಡು ಮಹಾರಾಜ, ನಿಮ್ಮ ತಂತ್ರಗಳು ಫಲಿಸಲಿಲ್ಲ, ದೈವದ ಮುಂದೆ ಪಾಂಡವರು ಬದುಕಿದ್ದಾರೆ, ಅರ್ಜುನನೇ ಗೆದ್ದದ್ದು ಅಂದಮೇಲೆ ಧೃತರಾಷ್ಟ್ರ ತನ್ನ ಕಪಟ ಗೊತ್ತಾದಕ್ಕಾಗಿ ತುಂಬ ಮುರುಕು ಪಡ್ತಾನೆ. ಇದನ್ನೆಲ್ಲ ನಾವು ಇಲ್ಲಿ ಮೂಲ ಗ್ರಂಥದಲ್ಲಿ ಈ ವಂಚಕರು ಹೇಗೆ ನಾನಾ ಉಪಾಯಗಳನ್ನು ಮಾಡ್ತಾರೆ ಅಂತ ನೋಡಬೇಕು. ಅಲ್ಲಿಂದ ಆಚೆಗೆ ಆ ರಾತ್ರಿ ಶಕುನಿಯು ದುರ್ಯೋಧನ ಕರ್ಣಾದಿಗಳೆಲ್ಲ ಒಂದು ಕಡೆ ಸೇರಿ, ನಮ್ಮ ತಂತ್ರ ಹೇಗೆ ವಿಫಲವಾಯಿತು, ಪುರೋಚನ ಸತ್ತ, ಅರಗಿನ ಮನೆ ಹೋಯಿತು, ಪಾಂಡವರ ಹೆಣಗಳನ್ನು ನೋಡಿದ್ವು ಸುಟ್ಟು ಕರಕಲಾಗಿದ್ದದ್ದನ್ನು, ಏನಾಗಿರ್ಬೋದು ಏನಾಗಿರ್ಬೋದು, ಅವರು ಎಷ್ಟು ಪ್ರಯತ್ನ ಮಾಡಿದರೂ ಅದರ ರಹಸ್ಯ ಗೊತ್ತಾಗಲಿಲ್ಲ, ಪಾಂಡವರು ಹೇಗೆ ಪಾರಾದರೆಂಬುದೇ ಗೊತ್ತಾಗಲಿಲ್ಲ, ಇದು ಕೃಷ್ಣ ಮಾಡಿದ್ದು ವಿದುರ ಮಾಡಿದ್ದು ತಂತ್ರ ಅಂತ ಸೂತ್ರ ಅಂತ ತಿಳಿಯಲಿಲ್ಲ, ಅಷ್ಟು ಅಚ್ಚುಕಟ್ಟಾಗಿ ಮಾಡಿದರು, ಆಮೇಲೆ ಈಗ ಪ್ರಸಕ್ತವಾಗಿ ಮಾಡುವುದೇನು ಅಂತ ಯೋಚನೆ ಮಾಡ್ತಾರೆ. ಪಾಂಡವರಲ್ಲಿ ಭೇದವನ್ನುಂಟು ಮಾಡಬೇಕು. ದುರ್ಯೋಧನ ಹೇಳ್ದ, ಐವರು ಪಾಂಡವರನ್ನು ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿಕಟ್ಟಬೇಕು, ಗುಂಪುಗಾರಿಕೆ ಮಾಡಬೇಕು, ಅಥವಾ ದ್ರುಪದನಿಗೆ ಲಂಚವನ್ನು ಕೊಟ್ಟು ಹಣದಿಂದ ಕೊಂಡುಕೊಂಡು ಅಳಿಯಂದರನ್ನು ಕೈಬಿಡು ಹಾಗೆ ಮಾಡಬೇಕು, ಅಥವಾ ದ್ರುಪದನ ಮಕ್ಕಳು ದೃಷ್ಟದ್ಯುಮ್ನ ಶಿಖಂಡಿಯನ್ನು ಎತ್ತಿಕಟ್ಟಿ ಐವರು ಪಾಂಡವರು ತಂಗಿಯನ್ನು ಮದುವೆ ಅದಕ್ಕೋಸ್ಕರವಾಗಿ ಪಾಂಡವರಲ್ಲಿ ದ್ವೇಷವನ್ನುಂಟು ಮಾಡಬೇಕು, ಅಥವಾ ಭೇದೋಪಾಯವನ್ನು ಮಾಡಿ ಗೂಢಚಾರರ ಮೂಲಕವಾಗಿ ಪಾಂಡವರೇ ನೀವು ಸತ್ತು ಹೋಗಿದ್ದೀರಿ ಅಂತ ತಿಳ್ಕೊಂಡಿದ್ದೇವೆ, ಹಸ್ತಿನಾವತಿಯಲ್ಲಿ ನೀವು ಬಂದರೆ ಮತ್ತೆ ಕೊಲ್ಲಿಸಿಬಿಡ್ತಾರೆ ಕೌರವರು, ಉಪಾಯದಲ್ಲಿ ಬೇರೆ ಎಲ್ಲರೂ ಹೋಗಿಬಿಡಿ ಎಂಬುದಾಗಿ ಭೇದೋಪಾಯ ಮಾಡಿ ಪಾಂಡವರನ್ನು ಓಡಿಸುವುದು, ಇನ್ನೂ ಇಲ್ಲದೆ ಇದ್ದರೆ ಭೀಮನನ್ನು ಎತ್ತಿಕಟ್ಟಿ ಪುಸಲಾಯಿಸಿ, ನೋಡೋ ನಿನ್ನ ತಮ್ಮ ಅರ್ಜುನ ಏನಂತ ವೀರನಲ್ಲ, ಅವನಿಗೆ ಸಿಕ್ಕಿಬಿಟ್ಲು ದ್ರೌಪದಿ, ನಿನ್ನಿನ್ಯಾರು ಕೇಳೋರಿಲ್ಲ ಅಂತ ಉಳಿದ ಪಾಂಡವರ ಮೇಲೆ ಭೀಮ ಕತ್ತಿ ಮಸೆಯುವಂತೆ ಮಾಡಬೇಕು ಅಂತ ಈಗ ಅನೇಕ ತಂತ್ರಗಳನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಶಕುನಿ ಹೇಳಿದ, ಇದು ಯಾವುದು ನಡೆಯೋದಿಲ್ಲ, ಅವರಿಗೆ ಕೃಷ್ಣ ಬೆಂಬಲವಾಗಿದ್ದಾನೆ, ನಮ್ಮಲ್ಲಿ ಒಬ್ಬ ಸೇರಿಕೊಂಡಿದ್ದಾನೆ ಅವರಿಗೆ ಸಹಾಯ ರೂಪದಲ್ಲಿ, ವಿದುರನೆಂಬುವನು ದೈವಬಲ ಇರುವಾಗ ಏನೂ ಮಾಡೋಕ್ಕಾಗೋದಿಲ್ಲ, ಮತ್ತೇನು ಮಾಡಬೇಕು, ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಅದನ್ನೇ ಯೋಚನೆ ಮಾಡ್ತಿದ್ದೇನೆ ಅಂತ ಒಬ್ಬರಿಗಿಂತ ಒಬ್ಬರು ಹೇಳ್ತಾರೆ. ಭೀಷ್ಮ ಹೇಳಿದ, ಇದು ಬೇರೆ ದಾರಿ ಇಲ್ಲ, ಈಗ ನಮ್ಮ ಕಪಟಗಳೆಲ್ಲ ಗೊತ್ತಾಗಿ ಹೋಯಿತು, ವಿದುರ ನೀನಾಗಿ ಹೋಗಿ ದ್ರುಪದನ ಸಭೆಯಲ್ಲಿ ನಮ್ಮ ಆಶೀರ್ವಾದವನ್ನು ತಿಳಿಸಿ, ಧೃತರಾಷ್ಟ್ರ ಮಹಾರಾಜ ಸಂತೋಷಪಟ್ಟಿದ್ದಾನೆ ಅಂತ ಹೇಳು, ಸತ್ತು ಹೋದರು ಪಾಂಡವರು ಅಂತ ತಿಳಿದಿದ್ದು ಅವರು ಜೀವಂತ ಇರುವುದನ್ನು ತಿಳಿದು ಹರ್ಷಿಸಿದ್ದಾನೆ ಅಂತ ಹೇಳು, ಅವರನ್ನು ನೀನೇ ಉಪಾಯಾಂತರದಿಂದ ನಮ್ಮ ಹಸ್ತಿನಾವತಿ ಕರ್ಕೊಂಡು ಬಾ, ನಾನು ಬುದ್ಧಿ ಇಲ್ಲದೆ ಆವಾಗ ಪೂರ್ತಿ ರಾಜ್ಯವನ್ನು ಪಾಂಡು ರಾಜ್ಯವನ್ನು ಅವನು ಕೊಟ್ಟಿದ್ದೆ, ಈಗ ಬೆಳೆದು ಬಿಟ್ಟಿದ್ದಾರೆ ಕೌರವರು, ಅರ್ಧ ರಾಜ್ಯವನ್ನಾದರೂ ಕೊಟ್ಟ ಹೊರತು ವೈರತಿ ಇರುವುದಿಲ್ಲ, ಪಾಂಡವರು ಬದುಕಲಿ ಕೌರವರು ಬದುಕಲಿ ಎಂಬುದಾಗಿ ಅರ್ಧ ರಾಜ್ಯವನ್ನು ರಾಜ್ಯ ವಿಭಜನೆ ಮಾಡುವ ಸಂಚಿಗೆ ಭೀಷ್ಮ ಒಳಗಾಗ್ತಾನೆ. ಯದಿ ರಾಜ್ಯಂನತೆ ಪ್ರಾಪ್ತ ಪಾಂಡವೇಯಾ ಯಶಸ್ವಿನಃ ಕುತಯೇವ ತವಾಪೀದಂ ಭಾರತಸ್ಯಾಪಿ ಕಸ್ಯಚಿತ್ ಅಧರ್ಮೇಣ ಚ ರಾಜ್ಯಂ ತ್ವಂ ಪ್ರಾಪ್ತವಾನ್ ಭರತರ್ಷಭ. ದುರ್ಯೋಧನ ಮೇಲಕ್ಕೆದ್ದ, ತಾತ ಬಾಯಿ ಮುಚ್ಚು ಅಂದ, ನೀವು ಹಿಂದೆ ಸಮಸ್ತ ರಾಜ್ಯಕ್ಕೆ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕ ಮಾಡಿದ್ದಾಗ ನಾನು ಇನ್ನೂ ಮೈನರ್ ಇದ್ದೆ, ನಾನು ಕೇಳಲಿಲ್ಲ, ನಾನು ಕೇಳಿದೆ ಕೊಟ್ರಿ, ಈಗ ನಾನು ವಯಸ್ಸಿಗೆ ಬಂದಿದ್ದೇನೆ, ಕೊಡ್ತಕ್ಕದ್ದಲ್ಲ ಪಾಂಡವರಿಗೆ, ಏನೋ ನಮ್ಮ ತಂದೆ ದುರದೃಷ್ಟವಶಾತ್ ಕುರುಡನಾಗಿ ಹುಟ್ಟಿರಬಹುದು, ಅವನಾದ ಮೇಲೆ ನನಗೆ ತಾನೇ ಬರಬೇಕು, ನಾ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಜ್ಯೇಷ್ಠ ಪುತ್ರನ ಸಂತಾನಕ್ಕೆ ರಾಜ್ಯವಿಲ್ಲದೆ ಕನಿಷ್ಠನಿಗೆ ಹೇಗೆ ರಾಜ್ಯವನ್ನು ಕೊಡ್ತೀರಿ, ಆದ್ದರಿಂದ ನನಗೇ ಕೊಡಬೇಕು ಅಂತ ಮಂಡು ಮಾಡಿದಾಗ ಅದಕ್ಕೆ ಭೀಷ್ಮ ಹೇಳ್ತಾನೆ, ಕುತೆಯೇವ ತವಾಪೀದಂ ಭಾರತಸ್ಯಾಪಿ ಕಸ್ಯಚಿತ್ ನಿನಗೆ ಹೇಗೂ ಬರಬೇಕು ರಾಜ್ಯ, ಅಧರ್ಮೇಣ ರಾಜ್ಯಂತಂ ಪ್ರಾಪ್ತವಾನ್ ಭರತರ್ಷಭ,
ನಿನಗೆ ಪಟ್ಟಾಭಿಷೇಕ ಇಲ್ಲ, ನಿಮ್ಮಪ್ಪನಿಗೋ ಪಟ್ಟಾಭಿಷೇಕ ಆಗಿಲ್ಲ, ಇದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್. ಅಭಿಷೇಕ ಆಗದೇ ಇದ್ದವನಿಗೆ ಮಗನಾಗಿ ನೀನು ಹುಟ್ಟಿದ್ದೀಯೇ, ನಿನಗೆ ಅಭಿಷೇಕವಿಲ್ಲ, ನೀ ಹೇಗೆ ಬರುತ್ತೆ ರಾಜ್ಯ? ಅಭಿಷೇಕ ಆಗಿದ್ದು ಪಾಂಡು ಮಹಾರಾಜನಿಗೆ, ಅವನಾದಮೇಲೆ ಅವನ ಮಗನಿಗೆ ನಾನೇ ಮಾಡಿದ್ದೇನೆ ಸಂಪೂರ್ಣ ರಾಜ್ಯಕ್ಕೆ, ಅದನ್ನು ಅವನಿಗೆ ಕೊಡಬೇಕು. ತೇಪಿ ರಾಜ್ಯಮನು ಪ್ರಾಪ್ತಃ ಪೂರ್ವಮೇವೇತಿ ಮೇ ಮತಿ ಮಧುರೇಣೈವ ರಾಜ್ಯಸ್ಯ ತೇಷಾಮರ್ಧಂ ಪ್ರತೀಯತ. ಒಳ್ಳೆ ಮಾತಲ್ಲಿ ಹೇಳ್ತೇನೆ, ಅರ್ಧರಾಜ್ಯವನ್ನಾದರೂ ಕೊಟ್ಟೇ ತೀರಬೇಕು. ದೃಷ್ಟ್ಯಾ ಧ್ರಿಯಂತೆ ಪಾರ್ಥಾಹಿ, ನೀವೆಲ್ಲ ಮಾಡಿದ ತಂತ್ರ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ, ಸುಡಬೇಕು ಅಂತ ಮಾಡಿದ್ದು ನೀವೇ ಅಲ್ಲವೇ, ಆದರೆ ಅವರಿಗೆ ದೈವಶಕ್ತಿ ಚೆನ್ನಾಗಿತ್ತು. ದೃಷ್ಟ್ಯಾ ಜೀವತಿ ಸಾಪೃಥ, ಪಾಪ ನಿಷ್ಪಾಪಿಯ ಕುಂತಿಯನ್ನು ಕೊಲ್ಲಬೇಕು ಅಂತ ಮಾಡಿದ್ರಿ, ಅವಳು ದೈವ ಕೃಪೆಯಿಂದ ಬದುಕಿದ್ದಾಳೆ. ದೃಷ್ಟ್ಯಾ ಪುರೋಚನ ಪಾಪ, ಯಾವನನ್ನು ಅರಮನೆ ಅರಗಿನಿಂದ ಸೃಷ್ಟಿ ಮಾಡು ಅಂತ ಹೇಳಿದ್ರು, ಅವನು ಸತ್ತದ್ದು ದೈವವಶದಿಂದ. ಆದ್ದರಿಂದ ನಸಕಾಮೋ ಅತ್ಯಯಂಗತಃ, ಅವನ ಆಸೆಯು ಈಡೇರಲಿಲ್ಲ, ಅವನಿಗೆ ಯಾರು ಈ ಸಂಚನ ಹೇಳಿಕೊಟ್ರೋ ಅವರ ಆಸೆಯು ಈಡೇರಲಿಲ್ಲ. ಸುಮ್ಮನೆ ನಾನು ಹೇಳಿದಷ್ಟು ಕೇಳು, ಇಲ್ಲದಿದ್ರೆ ಇನ್ನೇನಾದರೂ ಐ ವಿಲ್ ಟೇಕ್ ಎ ಮೋರ್ ಬ್ರೂಟಲ್ ಸ್ಟೆಪ್ ಬಂದುಬಿಟ್ಟ, ಮೋರ್ ಡ್ರಾಟೆಸ್ಟ್. ಭೀಷ್ಮನ ಮಾತಿಗೆ ಹೆದರಿಬಿಟ್ರ. ಆ ಸಭೆಯಲ್ಲಿ ದ್ರೋಣ ಅಂತ ಕೂತಿದ್ದವನು, ಯಾವತ್ತೂ ರಾಜ್ಯತಂತ್ರದಲ್ಲಿ ತಲೆ ಹಾಕದೇ ಇದ್ದವನು, ದ್ರೋಣನು ಸಲಹೆಯನ್ನು ಕೊಟ್ಟ. ಏನು ಹೇಳ್ದ? ಮಂತ್ರಾಯ ಸಮಪಾನೀತೈ ಧೃತರಾಷ್ಟ್ರಾಹಿತೈನೃಪ ಧರ್ಮ್ಯಂ ಅರ್ಥ್ಯಂ ಯಶಸ್ಯಂಚ ವಾಚ್ಯಂ ಇತ್ಯನುಶ್ರಮ. ಧರ್ಮಕ್ಕೆ ಬದ್ಧವು, ಅರ್ಥಕ್ಕೆ ಸಂಬದ್ಧವು, ಯಶಸ್ಸನ್ನು ಕೊಡತಕ್ಕದ್ದು ಆ ಮಾತನ್ನು ಹೇಳಬೇಕು. ಧರ್ಮಾರ್ಥಕಾಮ ಏನೂ ಇಲ್ಲದೆ ಪಾಂಡವರನ್ನು ಮತ್ತೆ ನಿರ್ಗತಿಕ ಮಾಡುವುದು ಹೊಂದುವುದಿಲ್ಲ, ಲೋಕ ನಮ್ಮನ್ನು ಛೀಮಾರಿ ಹಾಕುತ್ತೆ, ಕೊಟ್ಬಿಡು ರಾಜ್ಯವನ್ನು ಅಂತ ಅವನು ಹೇಳಲಾಗಿ, ಆಗ ವಿದುರನಿಗೆ ವಿಧಿ ಇಲ್ಲದೆ ಧೃತರಾಷ್ಟ್ರ ಹೇಳ್ತಾನೆ, ಸರಿಯಪ್ಪ ಆಗಿದ್ದಾಯಿತು, ಹೋ ಕರ್ಕೊಂಬ. ಮತ್ತೆ ಕರ್ಣ ಮೇಲೆ ಕೇಳ್ತಾನೆ ಕೊಡ್ತಕ್ಕದ್ದಲ್ಲ. ಜೋಜಿತೋ ವರ್ತಮಾನಾಭ್ಯಾಂ ಸರ್ವಕಾರ್ಯೇಷ್ವನಂತರವು ನಮಂತ್ರಯೇತಾಂ ತ್ವಶ್ರೇಯ ಕಿಮದ್ಭುತತರಂ ವಚಃ. ದ್ರೋಣನ ಮೇಲೆ ಹರಿಹಾಯ್ತಾನೆ ಕರ್ಣ, ನಿಮ್ಮನ್ನು ಯಾರು ಮಾತು ಕೇಳಿದ್ರು? ನಮ್ಮನೆ ಮೇಷ್ಟ್ರು ನೀವು ಕೊಟ್ಟು ಸಂಬಳ ತಗೊಂಡು ಬಿದ್ದಿರಬೇಕು, ನೀವು ಯಾಕೆ ತಲೆ ಹಾಕ್ತೀರಿ ಇದರಲ್ಲಿ ಅಂತ ಹೇಳಿ, ಅರಮನೆಗೆ ಸಂಬಂಧ ಪಡೆದಿದ್ದ ಕರ್ಣ ಅನೇಕ ಕೆಟ್ಟ ಮಾತುಗಳನ್ನು ಆಡ್ತಾನೆ. ಮತ್ತು ಅವನಿಗೆ ಭೀಷ್ಮ ಉತ್ತರವನ್ನು ಕೊಡ್ತಾನೆ, ದ್ರೋಣನು ಉತ್ತರ ಹೇಳ್ತಾನೆ. ವಿದ್ಮತೆ ಭಾವದೋಷೇಣ ಯದರ್ಥಂ ಇದಮುಚ್ಚತೆ ದುಷ್ಟ ಪಾಂಡವ ಹೇತೋಸ್ತ್ವಂ ದೋಷಂ ಆಖ್ಯಾಪಯಸೀಯೂತ. ನೀನು ಈ ಅರಮನೆಗೆ ಬಂದದ್ದೇ ತಪ್ಪಾಯಿತು, ಪ್ರತಿನಿತ್ಯವೂ ಪಾಂಡವರ ಮೇಲೆ ಕತ್ತಿಯನ್ನು ಮಸೆಯಿತ, ವಿನಾಕಾರಣ ದುರ್ಯೋಧನಲ್ಲಿ ದ್ವೇಷಬುದ್ಧಿಯನ್ನು ಬೆಸೆಯುತ್ತಾ ಇದ್ದೀಯೇ, ನಿನಗೆ ಅಧಿಕಾರ ಕೊಟ್ಟವರು ಯಾರ ಮನೆಯಲ್ಲಿ ಅಂತ ಅವನು ಬೈಯುವುದಕ್ಕೆ ಶುರು ಮಾಡಿದ. ಆಮೇಲೆ ವಿದುರ ಬಂದು ದ್ರೋಣನನ್ನು ಅಭಿನಂದಿಸಿ, ಅಂದರೆ ಅಡಿಗಡಿಗೆ ಅರಮನೆಯ ವೃತ್ತಾಂತದಲ್ಲಿ ಎಷ್ಟೊಂದು ರಾಜಕಾರಣ ಕುಹಕ ಅಡಗಿರುತ್ತೆ ತಾವು ನೋಡಿಕೊಳ್ಳಿ. ಇದೆಲ್ಲ ಉಳಿಯಿತು. ವಿದುರ ಅನೇಕ ಬಳುವಳಿಗಳನ್ನು ತೆಗೆದುಕೊಂಡು ಕರ್ಕೊಂಬರೋಕೆ ಹೋಗ್ತಾನೆ. ಕೊನೆಯಲ್ಲಿ ಧೃತರಾಷ್ಟ್ರನು ಇಷ್ಟ ಇಲ್ಲದೆ ವಿದುರನು ಭೀಷ್ಮನು ದ್ರೋಣನು ಹೇಳಿದ್ದಕ್ಕೆ ಬಗ್ಗಬೇಕಾಯಿತು. ಹೃದಯ ಒಂದು ಹೇಳುತ್ತೆ, ಬಾಯ ಒಂದು ಹೇಳುತ್ತೆ, ನೀವು ಹೇಳಿ ಸರಿಯಿಂದ ನನ್ನ ಮಕ್ಕಳು ಹೇಗೋ ನನಗೆ ಪಾಂಡುಪುತ್ರರು ಹಾಗೆಯೇ ಬಾಯಿ ಬಿಟ್ಟು ಹೇಳ್ತಾನೆ. ಯಥೈವ ಮಮ ಪುತ್ರಾಣ ಇದಂ ರಾಜ್ಯಂ ವಿಧೀಯತೆ ತಥೈವ ಪಾಂಡುಪುತ್ರಾಣ ಇದಂ ರಾಜ್ಯಂ ನ ಸಂಶಯ. ಇಲ್ಲಿ ಒಪ್ತಾ ನೋಡಿ, ಅರ್ಧ ರಾಜ್ಯ ಕೊಡಬೇಕು ಭೀಷ್ಮ ಹೇಳಿ ಸರಿ, ಪಾಂಡವರನ್ನು ಜಯಿಸುವುದಕ್ಕಾಗೋದಿಲ್ಲ, ಪೂರ್ವಮೇವ ರಾಜ್ಯ ಸರ್ವಸ್ವಂ ದತ್ತ ಮೊದಲೇ ಕೊಟ್ಟಿದ್ದೇವೆ, ಪಾಂಡುರೇವ ಪೂರ್ವಂ ಚಕ್ರವರ್ತಿತ್ವೇನ ಅಭಿಷಿಕ್ತ ದಾಯಾದ್ಯತಾಂ ಪುರಸ್ಕೃತ್ಯ ಧರ್ಮಮಾಗರೀತ್ಯಾಪಿ ತೇ ಆದರಣೀಯ. ಇದು ಐದು ಕಾರಣಗಳನ್ನು ಕೊಟ್ಟು ವಿಧಿ ಇಲ್ಲದೆ ಒಪ್ಪಿಕೊಳ್ತಾನೆ. ಧರ್ಮರಾಜನಲ್ಲಿ ಧೈರ್ಯವು, ಕಷ್ಟಪಡುವವರಲ್ಲಿ ಕನಿಕರವು, ತನಗೆ ಅನ್ಯಾಯ ಮಾಡಿದವರಲ್ಲಿ ಕ್ಷಮಾಗುಣವು, ಬಿಡದೇ ಇರುವ ಸತ್ಯನಿಷ್ಠೆಯು, ಪರಾಕ್ರಮವು, ಇವು ನಿತ್ಯ ಗುಣಗಳಾಗಿವೆ. ಎಚ್ಚರಿಸ್ತಾನೆ ಭೀಷ್ಮ, ಏ ಮೂರ್ಖ ಧೃತರಾಷ್ಟ್ರ, ಯಾರಂತ ತಿಳ್ಕೊಂಡಿವೋ ಧರ್ಮರಾಜನನ್ನು? ಇವು ಆಗಂತುಕ ಗುಣಗಳಲ್ಲ, ಹುಟ್ಟವಾಗಿರದೇ ಇರತಕ್ಕಂಥ ಗುಣಗಳನ್ನು ಕೆಲವರು ಆಮೇಲೆ ಅಭ್ಯಾಸ ಮಾಡಿ ಸೇರಿಸ್ಕೊಳ್ಳೋದುಂಟು, ಇವು ಆಗಂತುಕ ಆಕಸ್ಮಿಕ ಕ್ಷಣಿಕವಲ್ಲ. ಬಲರಾಮನು ಪಕ್ಷಧರನಾಗಿದ್ದಾನೆ, ಶ್ರೀಕೃಷ್ಣ ಮಂತ್ರಿಯಾಗಿದ್ದಾನೆ ಪಾಂಡವರಿಗೆ, ಸಾತ್ಯಕಿ ಮಿತ್ರನಾಗಿದ್ದಾನೆ, ಈಗ ದ್ರುಪದನ ಬಲವೂ ಸೇರಿಕೊಂಡಿದೆ, ದೃಷ್ಟದ್ಯುಮ್ನ ಬೇರೆ ಸೇರಿಕೊಂಡಿದ್ದಾನೆ. ಆದ್ದರಿಂದ ಪಾಂಡವರನ್ನ ಯುದ್ಧದಲ್ಲಿ ಗೆಲ್ಲುವುದಕ್ಕಾಗೋದಿಲ್ಲ, ಸುಮ್ಮನೆ ಕೊಟ್ಬಿಡು ರಾಜ್ಯವನ್ನು ಅಂತ ಹೇಳಲಾಗಿ ವಿದುರ ವೇಗವಾಗಿ ರಥದಲ್ಲಿ ಹತ್ತಿ ಕಾಂಪಿಲ್ಲಿ ನಗರಿಗೆ ಬಂದು ದ್ರುಪದ ರಾಜನಿಗೆ ನಮಸ್ಕಾರ ಮಾಡಿ, ಮಹಾರಾಜರೇ ನಿಮ್ಮ ಮನೆಯಲ್ಲಿ ಮದುವೆಯಾಗಿ ಕೇಳಿ ತುಂಬ ಸಂತೋಷವಾಯಿತು,
न पाण्डवरे अनुमतयन्ते पाण्डवरन्न भेटियागि अप्पिकोण्डु आलिङ्गिसि धर्मपुत्र चिरञ्जीव अन्त आशीर्वाद माडि बन्नि हस्तिनापतिगे अन्त करेयुवाग अत्यन्त हृदयस्पर्शी प्रसङ्ग याव विदुरन सहायदिन्द आपत्तेल्ल दाटि बन्दिद्रो आ विदुर मत्ते काणिसिकोण्ड सन्दर्भदल्लि चिक्कप्पनिगे नमस्कार माडुत्तारे पाण्डवरु ओब्बर कण्णु संदिसुत्ते नडेदिद्दन्नु हेळुवुदिल्ल चिक्कप्पन मातन्नु मीरलारदे ब्राह्मण वेषवन्नु विसर्जिसि क्षत्रिय रूपवन्नु तट्टु ओळ्ळेय अलङ्कारगळन्नु माडिकोण्डु द्रौपदी समेतवागि द्रुपद महाराज कोट्टंतह अनेक बळुवळिगळन्नु पुट्ट सैन्यवन्नु अदर जोतेगे दृष्टद्युम्ननु शिखण्डियु कळुसोदक्के बेरे बर्तारे तंगियन्न अवरेल्लरू बंदु सेर्तारे धृतराष्ट्रन कैयल्लिये धर्मराजनिगे अर्धराज्यके अभिषेकवन्नु माडुस्तारे एरडने सल अभिषेक अभिषेकंतया प्राप्तं अल्लिंद पुरूर रमुषद कथेयन्नेल्ल हेळ्कोंडु बर्तारे धर्मराजन राज्य कोट्टवु तप्पायितु अंत नीवु संकटपडबेड अंत इष्टेल्ल मातुगळेल्ल बर्तवे ನಾವು ತಿಳ್ಕೊಳ್ತೇವೆ. ಇಲ್ಲಿಗೆ ಮುಗಿಯಿತು ಮಹಾಭಾರತದ ಕಥೆ. ಯಾವಾಗ ಮುಗಿಬೇಕಾಗಿತ್ತಲ್ಲಿ ನಮ್ಮ ಭಾರತ ದೇಶದ ರಾಜ್ಯ ವಿಭಜನೆಯಾಯಿತು, ಅಲ್ಲಿಗೆ ಮುಗಿಯಿತು. ಸುಖವಾಗಿ ಶಾಂತಿ ನೆಮ್ಮದಿಯಾಗಿರಬೇಕು, ಆದರೆ ಮುಗಿಯಲಿಲ್ಲ. ಇದು ಮಹಾಭಾರತ. ಯಾಕೆ ಮುಗಿಯುವುದಿಲ್ಲ? ದ್ವೇಷ ಅಸೂಯೆ ಮಾತ್ಸರ್ಯ ಇರುವ ತನಕ ಮಹಾಭಾರತ ಮುಗಿಯುವುದಿಲ್ಲ. ಅದು ಒಂದು ಬೀಜವಿದ್ದರೂ ಅದು ವಂಶವನ್ನು ನಾಶ ಮಾಡುತ್ತಾದ್ದರಿಂದ ಅದು ಮಹಾಭಾರತದ ಕಥೆ ಮುಗಿಯೋ ಕಥೆ ಇಲ್ಲ. ಯಾತಕ್ಕಿಲ್ಲ ಅಂದರೆ ಅದು ಅದೇ ಅಂಶದಲ್ಲಿ ಮತ್ತೆ ವಾರಸುದಾರಿಕೆ ಪ್ರಶ್ನೆ. ಈಗ ಮುಂದಿನ ಕಥೆಯಲ್ಲಿ ಅರ್ಧರಾಜ್ಯ ಅಂತ ಕೊಟ್ರಲ್ಲ, ಹೇಗೆ ಕೊಟ್ಟರು? ಹಸ್ತಿನಾವತಿ ಚೆನ್ನಾಗಿ ರೂಢಿಸಿದ ರಾಷ್ಟ್ರ, ರಾಜಧಾನಿ, ಪ್ರಸಿದ್ಧವಾದ ಊರಿನ ಭಾಗಗಳನ್ನೆಲ್ಲ ತನ್ನ ಮಗ ದುರ್ಯೋಧನನಿಗೆ ಕೊಟ್ಟು ಈ ಕಾಂಡವ ಎಂಬುದಾಗಿ ಒಂದು ಕಾಡು ಏನಿತ್ತು ಅದು ಇಂದ್ರನ ಕಾಡು. ಇವತ್ತಿಗೂ ಕಾಂಡವ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಡೆಲ್ಲಿಗೆ ಹೋಗುವಾಗ. ಕಾಂಡವ ಅನ್ನೋ ಕಾಡನ್ನು ತೋರಿಸ್ತಾರೆ ದೆಹಲಿ ಪಟ್ಟಣ ಸೂತ್ರ. ಈ ದೆಹಲಿ ಎಂಬುದೇ ಪಾಂಡವರು ನಿರ್ಮಾಣ ಮಾಡಿಕೊಂಡ ಇಂದ್ರಪ್ರಸ್ಥ ನಗರಿ. ಆ ಪುರಾಣ ಖಿಲ ಅಲ್ಲೆಲ್ಲ ಪಾಂಡವರು ಈ ಜಾಗವನ್ನು ತೋರಿಸ್ತಾರೆ. ಇದು ಸುಳ್ಳು ಕಥೆಯಲ್ಲ. ಅಲ್ಲೊಂದು ಸಣ್ಣ ಊರಿತ್ತು ಇಂದ್ರಪ್ರಸ್ಥ ಅಂತ ಒಂದು ಹಳ್ಳಿ. ಆ ಹಳ್ಳಿಯನ್ನು ರಾಜಧಾನಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ರು. ಪಾಂಡವರು ದೊಡ್ಡಪ್ಪನ ಆಶೀರ್ವಾದವನ್ನು ತಗೊಂಡು ಅಲ್ಲಿ ಬಂದು ನೋಡ್ತಾರೆ. ಕುಗ್ರಾಮ, ಸುತ್ತಮುತ್ತ ಕಾಡು, ಕಾಡಲ್ಲಿ ಭಯಂಕರವಾದ ನಾಗಾಜನರು ಮತ್ತು ದಕ್ಷಿಣ ಭಾರತದ ಅಸುರರೆಲ್ಲ ಮಯಾ ಮೊದಲಾದವರೆಲ್ಲ ಅಲ್ಲಿ ಹೊಕ್ಕಿದ್ದರು. ನರಘಾತಕರು, ಮನುಷ್ಯರನ್ನು ತಿನ್ನುವಂಥವರು. ಇವತ್ತೇನು ಮಾವೋಯಿಸ್ಟ್ ಅಂತ ಹೇಳ್ತೇವೆ, ನಕ್ಸಸ್ ಅಂತ ಹೇಳ್ತೇವೆ. ಹಸ್ತಿನಾವತಿಯ ಶತ್ರುಗಳೆಲ್ಲ ಆಡಿಕೊಂಡಿದ್ದ ಜಾಗ, ಇದನ್ನು ಹೇಗೆ ರಾಜಧಾನಿ ಮಾಡುವುದು ಅಂದಾಗ ಇಂದ್ರನ ಧ್ಯಾನ ಮಾಡ್ತಾನೆ ಶ್ರೀಕೃಷ್ಣ. ಏನು ಬೇಕು ಅಂದರೆ ಇದನ್ನು ಸುಂದರವಾದ ನಗರಿ ಮಾಡಿಕೊಡಬೇಕು ಅಂತ ಕೇಳಲಾಗಿ ವಿಶ್ವಕರ್ಮನನ್ನು ಕರೀತಾರೆ. ವಿಶ್ವಕರ್ಮನಿಗೆ ಅಪಣೆ ಮಾಡ್ತಾರೆ. ಕೆಲವೇ ದಿವಸಗಳಲ್ಲಿ ತಕ್ಕ ಮಟ್ಟಿಗೆ ಅಲ್ಲೊಂದು ಸುಂದರವಾದ ಊರು ಮೇಲಕ್ಕೆದ್ದುಕೊಳ್ಳುತ್ತೆ. ಮಹೇಂದ್ರ ಶಾಸನಾದ್ಗತ್ವ ವಿಶ್ವಕರ್ಮಾತ್ ಕೇಶವಂ ಪ್ರಣಮ್ಯ ಪ್ರಣಿಪಾತಾರ್ಹಂ ಕಿಂಕರೋಮಿ ಇತ್ಯಭಾಷತ. ವಿಶ್ವಕರ್ಮ ಬಂದು ಕೃಷ್ಣನನ್ನು ಕೇಳ್ತಾನೆ ಏನು ಮಾಡಬೇಕು. ವಾಸುದೇವ ಹೇಳಿದ, ಕುರುಶ್ವ ಕುರುರಾಜಾಯ ಮಹೇಂದ್ರಪುರ ಸನ್ನಿಭಂ. ಎಂಥ ಊರು ಕಟ್ಟಬೇಕು? ಇಂದ್ರನ ಅಮರಾವತಿ ಅಂತಿರಬೇಕದು. ಅದಕ್ಕೆ ಎಷ್ಟುದ್ದಾಗಲಾಗಬೇಕೋ ಎಲ್ಲ ಮೋಜಿನಿದಾರ ಸರ್ಪಣಿ ಹಿಡಿಯೋ ಹಾಗೆ ಅದೆಲ್ಲ ಮಾಡಿ ನಿನ್ನ ವಿಶ್ವಕರ್ಮ ಶಿಲ್ಪದ ಶೈಲಿಯಲ್ಲಿ ಸುಂದರವಾದ ನಗರಿ ನಿರ್ಮಾಣ ಮಾಡು ಅಂತ ಹೇಳಲಾಗಿ ತತಃ ಪುಣ್ಯೇಶಿವೇ ದೇಶೇ ಶಾಂತಿಂ ಕೃತ್ವ ಮಹಾರಥಾಃ. ಈ ಭೂಮಿ ಅಗೆಯುವುದಕ್ಕೆ ಮಂತ್ರಗಳು. ಭಾರತ ದೇಶದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಶಾಂತಿ, ಭೂಮಿ ಶಾಂತಿ ಅಂತ ಹೇಳ್ತೇವೆ. ಗುದ್ಲಿ ಪೂಜೆ ಜನಸಾಮಾನ್ಯರು ಗುದ್ಲಿ ಪೂಜೆ ಅಂತಾರೆ. ಯದ್ಭೂಮಿ ಕ್ರೂರಂ, ಭೂಮಿಯಲ್ಲಿ ಏನು ಹೆಣ ಹುತ್ತಿರ್ತಾರೆಯೋ, ಭೂತ ಪ್ರೇಷ ಪಿಶಾಚಗಳೆಲ್ಲಿ ಅಡಗಿರ್ತವೆಯೋ ಹೋಗಲಿ ಅಂತ ನೈಋತ್ಯ ದಿಕ್ಕಿನಲ್ಲಿ ಗುದ್ದಲಿಯನ್ನು ಹಾಕಿ ಉತ್ತರ ದಿಕ್ಕಿನ ಕಡೆಗೆ ಎಳೆದು ವಾಸ್ತುಶಿಲ್ಪ ಪ್ರಕಾರವಾಗಿ ಪೂರ್ವದಲ್ಲಿ ಬಾಗಿಲನ್ನಿಟ್ಟು ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆಯನ್ನಿಟ್ಟು ಪಶ್ಚಿಮ ದಿಕ್ಕಲ್ಲಿ ನೀರಿನ ವಸತಿಯನ್ನು ಮಾಡಿಕೊಂಡು ಆಡು ಕುರಿ ಕೋಳಿ ಏನೇನು ಪ್ರಾಣಿಗಳಿರಬೇಕೋ ನೈಋತ್ಯಕ್ಕಿನಲ್ಲಿಟ್ಟು ಈಶಾನ್ಯದಲ್ಲಿ ದೇವರ ಮನೆಯನ್ನಿಟ್ಟು ಅದ್ಭುತವಾದ ವಾಸ್ತುಶಿಲ್ಪ ಪ್ರಕಾರವಾಗಿ ಒಂದು ಮನೆ ಮಾತ್ರವಲ್ಲ ಇಡೀ ಊರನ್ನು ನಿರ್ಮಾಣ ಮಾಡಿದ್ದಾನೆ. ನಗರಂ ಆಪಯಾಮಾಸುಹು ದ್ವೈಪಾಯನ ಪುರೋಗಮಃ. ಮುಹೂರ್ತವನ್ನಿಟ್ಟುಕೊಟ್ಟವರು ಸ್ವಯಂ ವೇದವ್ಯಾಸರು.
ಮತ್ತು ಪಾಂಡವರ ಪುರೋಹಿತರು ಧೌಮ್ಯರು ಬಂದು ಸೇರಿದ್ದಾರೆ. ದೊಡ್ಡ ಕೋಟೆ ಕಟ್ಟಿದ್ದಾರೆ, ಕೋಟೆ ಸುತ್ತ ಕಂದಕ ಮಾಡಿದ್ದಾರೆ. ಪ್ರಾಕಾರೇಣ ಚ ಸಂಪನ್ನ ದಿವಮಾವೃತ್ಯ ತಿಷ್ಠತ, ಆಕಾಶವನ್ನು ಮುಟ್ಟುವಷ್ಟು ಎತ್ತರದ ಕೋಟೆ. ಪಾಂಡುರಾಭ್ರ ಪ್ರಕಾಶೇನ ಹಿಮರಶ್ಮಿನಿಭೇನ ಚ, ಅದರ ಮೇಲೆ ಸುಣ್ಣ ಬಣ್ಣ ಬಳಿದಿದ್ದಾರೆ. ಶುಭೇ ತತ್ಪುರಶ್ರೇಷ್ಠ ನಾಗೈಹಿ ಭೋಗವತಿ ಯಥ, ನಾಗರಾಜನ ಭೋಗವತಿ ಪಟ್ಟಣದಂತೆಯೂ ದ್ವಿಪಕ್ಷ ಗರುಡ ಪ್ರಖ್ಯೈ ದ್ವಾರೈ ಸೌಧೈಶ್ಚ ಶೋಭಿತಂ. ಎರಡು ಭಯಂಕರ ರೆಕ್ಕೆಗಳುಳ್ಳ ಗರುಡನ ಬಾಯಂತೆ ಆ ಕೋಟೆಯ ಮಹಾದ್ವಾರ ಬಾಗಿಲು ಮುಚ್ಚಳ ಇತ್ತು ಅಂತ ಹೇಳ್ತಾರೆ. ಭಾರತೀಯರ ವಾಸ್ತುಶಿಲ್ಪ ಹೇಗಿತ್ತು ಈ ಕಲ್ಪನೆ, ಇದು ಇದನ್ನು ಚಿತ್ರಪಟ ಮಾಡುವವರು ಆ ರೀತಿಯ ಚಿತ್ರವನ್ನು ವಿನ್ಯಾಸ ಮಾಡಬೇಕು ದೃಶ್ಯ ಮಾಧ್ಯಮದಲ್ಲಿ. ಕೋಟೆ ಬಾಗಿಲು ತೆಗೆದರೆ ಗರುಡನ ಬಾಯಿ ಕಾಣಿಸ್ಬೇಕು, ಆ ಎರಡು ಮುಚ್ಚಳಗಳು ಗರುಡನ ಭಯಂಕರವಾದ ಎರಡು ರೆಕ್ಕೆಗಳಂತೆ ಕಾಣಬೇಕು. ಈ ರೀತಿಯ ಅದ್ಭುತವಾದ ಊರನ್ನು, ಕೋಟೆ ಕೋತ್ತಳ ಎಲ್ಲವನ್ನು ವಿಶ್ವಕರ್ಮ ನಿರ್ಮಾಣ ಮಾಡಿಬಿಟ್ಟ. ಶುಭ ಮುಹೂರ್ತದಲ್ಲಿ ಅದರ ಪ್ರವೇಶವನ್ನು ಪಾಂಡವರು ಮಾಡಿದರು. ಒಂದು ದಿವಸ ನಾರದರು ಬಂದು ಈ ಪಂಚಪಾಂಡವರಲ್ಲಿ ದ್ರೌಪದಿ ನಿಮಿತ್ತ ಜಗಳ ಬರದೇ ಇರಲಿ ಎಂಬುದಾಗಿ ಸುಂದೋಪಸುಂದರ ಕಥೆಯನ್ನು ಹೇಳ್ತಾರೆ. ಶ್ರೀಕೃಷ್ಣ ಬೀಳ್ಕೊಂಡು ಪಾಂಡವರಿಗೆ, ಅಪ್ಪ ನಿಮ್ಮ ಪೂರ್ವ ಪಿತೃ ಪಿತಾಮಹಾದಿಗಳ ಕಾಲದಿಂದ ಬಂದಿದ್ದ ರಾಜ್ಯವನ್ನು ಇವತ್ತು ನೀವು ಹೇಗೋ ದೈವಕೃಪೆಯಿಂದ ಪಡ್ಕೊಂಡಿದ್ದೀರಿ. ಯಥೇಷ್ಟಂ ಪಾಲಯ ಮಹೀಂ ಸದಾ ಧರ್ಮಧುರಮವಹ ಧರ್ಮೋಪದೇಶಂ ಸಂಕ್ಷೇಪಾತ್. ಧರ್ಮವನ್ನು ಬಿಡದೆ ರಾಜ್ಯವನ್ನು ಪರಿಪಾಲಿಸು, ಬ್ರಾಹ್ಮಣರನ್ನು ಚೆನ್ನಾಗಿ ಆರಾಧಿಸು. ಯಾಕೆಂದರೆ ಬುದ್ಧಿವಂತರು, ಧರ್ಮಶಾಸ್ತ್ರ ತಿಳಿದವರು, ಸತ್ಯವನ್ನು ಬಿಡಿದವರು. ಅವರು ನಿನ್ನ ಕಡೆ ಇರೋ ತನಕ ದೇವರು ನಿನ್ನ ಕಡೆ ಇರ್ತಾನೆ ಅಂತ ಆಶೀರ್ವಾದವನ್ನು ಮಾಡಿ ಸ್ವಾಮಿ ಶ್ರೀಕೃಷ್ಣ ಬಲರಾಮರೊಡನೆ ದ್ವಾರಕೆಗೆ ತೆರಳಿದ್ದಾನೆ.